ಚಿತ್ರಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಉಡುಪಿ ಅದಮರು ಮಠದ ಕಿರಿಯಪಟ್ಟ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಸುಮಾರು ವಿಷಯಗಳು ಅದರಲ್ಲಿ ಜೋಡಿಸಿಕೊಂಡಿರ್ತವೆ. ಆ ಒಂದು ಸಿದ್ಧಿಗಾಗಿ ಅದರ ಹಲವು ವಿಭಾಗಗಳು ಕೆಲಸ ಮಾಡುತ್ತವೆ. ಹಾಗೆ ಸಿದ್ಧಿಯಾಗಬೇಕು ಅಂತಾದರೆ ಎಲ್ಲವೂ ಒಟ್ಟಾಗಿ ಹೋಗುವಂತಹ ಒಂದು ಅದು ಬಹಳ ಮುಖ್ಯವಾದ ಒಟ್ಟಾಗಿ ಹೋಗುವಂಥದ್ದು ಮತ್ತು ಪರಸ್ಪರ ಸಹಕರಿಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾದ ವಿಷಯ. ಸಮಾಜದಲ್ಲಿಯೂ ಹಲವಾರು ಆಯಾಮಗಳಲ್ಲಿ ಸಮಾಜ ಮುಂದುವರಿತಾ ಇರುವಾಗ ಹಲವಾರು ಆಯಾಮಗಳಲ್ಲಿ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಹಲವರು ದುಡಿತಾ ಇರ್ತಾರೆ. ಒಂದು ಸಮಾಜದ ಏಳ್ಗೆ ಅಂತ ಹೇಳುವಾಗ ಅಲ್ಲಿ ಎಲ್ಲರ ಪಾತ್ರವೂ ತುಂಬ ಮುಖ್ಯವಾಗ್ತದೆ. ಇದೇ ವೇಳೆ ಮಾತನಾಡಿದ ಉಚ್ಚಲ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಸಿ ಕೋಟ್ಯಾನವರು, ಚಿತ್ರಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದೇವೆ. ಈ ದೇವಸ್ಥಾನದ ಕೀರ್ತಿ ಎಲ್ಲರಿಗೂ ಸಿಗಲಿ ಎಂದು ಹೇಳಿದರು. ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಪಟ್ಟಂತ ಕಷ್ಟ ಅಂತ ಹೇಳಬಾರದು. ಯಾಕಂದ್ರೆ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾದ್ರೆ ಅದಕ್ಕೆ ಆ ದೇವರದ್ದೇ ಒಂದು, ಯಾರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು, ಯಾರ ಕೈಯಿಂದ ಆಗಬೇಕು, ಯಾವ ವರ್ಷದಲ್ಲಿ ಆಗಬೇಕಂತೇಳಿ ಖಂಡಿತವಾಗಿಯೂ ಸ್ವಾಮಿಗಳ ಆಶೀರ್ವಾದದಿಂದ ಈ ವರ್ಷ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಧಾರ್ಮಿಕ ಸ್ವೀಧಾನದ ಬಗ್ಗೆ ಹಾಗೂ ಆಶೀರ್ವಚನದ ಬಗ್ಗೆ ಸ್ವಾಮೀಜಿಗಳು ಎಲ್ಲ ಹೇಳಿರಿದ್ದಾರೆ. ನಮ್ಮ ಬಂಧುಗಳು ಸುತ್ತಮುತ್ತ ಇರುವವರು ಎಲ್ಲ ನಮ್ಮ ಮೀನುಗಾರರು, ಖಂಡಿತ ಮೀನುಗಾರರು ಮೀನುಗಾರಿಕೆಗೆ ಹೋಗುವಾಗ ಎಲ್ಲರ ಮನಸ್ಸಲ್ಲಿ ಬೇರೆ ಯಾವುದೇ ಒಂದು ಚಿಂತನೆಯನ್ನು ಬಿಟ್ಟು ದೇವರ ಹೆಸರನ್ನೇಳಿ ಇಲ್ಲಿಂದ ಹೊರಟು ಸಮುದ್ರದಲ್ಲಿ ಹೋರಾಟಗಳನ್ನು ಮಾಡಿ ಮತ್ತೆ ಹಿಂದೂರಿಗೆ ಬಂದು ಪುನಃ ನಾವು ದೇವರನ್ನೇ ಕಾಣುವವರು. ಯಾಕಂದರೆ ಈಗಾಗಲೇ ಆನಂದ್ ಕುಂದಾರ್ ಹೇಳಿದರು, ಯಾಕಂದರೆ ಎಲ್ಲ ನಮ್ಮ ಮೀನುಗಾರ ಬಂಧುಗಳಿರ್ಬೋದು ಅಥವಾ ಬೇರೆ ಎಲ್ಲರೂ ದೇವರಿಗೆ ಮೊರೆ ಹೋಗುವುದು ತುಂಬ. ಯಾಕಂದರೆ ಸಿಕ್ಕಿದರೂ ಮೊರೆ ಹೋಗ್ತಾರೆ, ಆದರೆ ಸಿಗದಿದ್ದರೂ ಮೊರೆ ಹೋಗ್ತಾರೆ. ಸಿಕ್ಕಿದರೆ ಖಂಡಿತವಾಗಿಯೂ ಅದರಲ್ಲಿ ಒಂದು ಪಾಲನ್ನು ಕೊಡುವಂಥ ಒಂದು ಮಹಾ ದಾಯಿಗಳು ನಮ್ಮ ಮೀನುಗಾರರು. ಅದರಿಂದ ಈ ಒಂದು ದೇವಸ್ಥಾನ ನಮ್ಮ ಸ್ವಾಮೀಜಿಗಳು ಬಯಸಿದಂತೆ ಪ್ರತಿನಿತ್ಯ ಎಲ್ಲ ಭಕ್ತಾದಿಗಳು ಬಂದು ದೇವರಿಗೆ ಶರಣಾಗಿ ಈ ಒಂದು ದೇವಸ್ಥಾನದ ಕೀರ್ತಿ ಹಾಗೂ ಎಲ್ಲ ಜನರಿಗೆ ಸಿಗಲಿ ಅಂತ ಆಶಿಸುತ್ತೆ. ಈ ಸಂದರ್ಭದಲ್ಲಿ ಕುಳಾಯಿಯ ಚಿತ್ರಾಪುರ ಮಠದ ಶ್ರೀ ವಿದೇಂದ್ರ ತೀರ್ಥ ಶ್ರೀಪಾದರು, ದೇರೆಬೆಲ್ನ ವೇದಮೂರ್ತಿ ಶಿವಪ್ರಸಾದ್ ತಂತ್ರಿ, ಕೂಳೂರು ಕುಳೈ ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ಭರತ್ ಕುಮಾರ್, ಡಾ ರವಿರಾಜ್ ಉದ್ಯಾವರ, ಡಾ ದರ್ಶನ್ ಉದ್ಯಾವರ, ಸಂಕೇತ್ ಡಿ ಉದ್ಯಾವರ, ರೆಸ್ಟೋರೆಂಟ್ ಮಾಲೀಕರಾದ ಹರೀಶ್ ಶೆಟ್ಟಿ, ಪ್ರಣಮ್ ಬಿಲ್ಡರ್ಸ್ನ ಕೃಷ್ಣರಾಜ್ ಸಾಲಿಯನ್, ಚಿತ್ರಾಪುರದ ಮಹಂಕಾಳಿ ದೇವಸ್ಥಾನದ ಅಧ್ಯಕ್ಷರಾದ ಸತೀಶ್ ಅಂಚನ್, ಬಾಲಕರ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕರ್ಕೇರ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿಫೋ ನ್ಯೂಸ್, ಮಂಗಳೂರು.